ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ನೋಡಿ ಈ ಒಂದು ವಿಡಿಯೋದಲ್ಲಿ ನಾವು ಮುಂದಿನ ಒಂದು ತರಗತಿಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಅತಿ ಮುಖ್ಯವಾಗಿ ನಿಮ್ಮ ಒಂದು ಮುಂದೆ ಬರ್ತಕ್ಕಂತಹ ಒಂದು ಗ್ರಾಮ ಆಡಳಿತ ಅಧಿಕಾರಿ ಅಥವಾ ಇಲ್ಲಿ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ ಅದನ್ನು ನೋಡ್ಕೊಳ್ತಾ ಹೋಗೋಣ ಓಕೆ ಈಗಾಗಲೇ ಟೋಟಲ್ ಆಗಿ ಹದಿನಾಲ್ಕು ತರಗತಿಗಳು ಈಗಾಗಲೇ ಆಗಿದ್ದಾವೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೇನೆ ಯಾರ್ಯಾರು ಇನ್ನೂ ಕೂಡ ನೋಡಿಲ್ಲ ಎಲ್ಲರೂ ಕೂಡ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೋಗಿ ಆ ಒಂದು ತರಗತಿಗಳನ್ನು ಮುಗಿಸ್ಕೊಳ್ಳಿ ಅತಿ ಮುಖ್ಯವಾಗಿ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಕೊಟ್ಟಿರ್ತೇನೆ ಓಕೆ ಇವತ್ತಿನ ವಿಡಿಯೋದಲ್ಲಿ ಈಗ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ ನೋಡಿ ಗಾಂಧಿ ಸಾಗರ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿದೆ ಹಾಗಾದರೆ ಈ ಒಂದು ಗಾಂಧಿ ಸಾಗರ ಎಂಬತಕ್ಕಂತಹ ಒಂದು ವನ್ಯಜೀವಿ ಅಭಯಾರಣ್ಯ ಏನಿದೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಗಾಂಧಿ ಸಾಗರ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ಕೇಳಿದರೆ ಅದು ಮಧ್ಯ ಪ್ರದೇಶದಲ್ಲಿದೆ ಆಪ್ಷನ್ ಸಿ ಸರಿದ ಉತ್ತರ ಇಲ್ಲಿ ಸರಿದ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಪ್ರಕ್ರಮಣ ಭಾಷೆಯಾಗಿ ನೋಡಿ ತುಂಬ ಇಂಪಾರ್ಟೆಂಟ್ ಇವುಗಳಲ್ಲಿ ನಿಮಗೆ ಕಂಪ್ಯೂಟರ್ ಕೂಡ ಇಲ್ಲಿ ನಿಮಗೆ ಮೂವತ್ತೈದು ಅಂಕಗಳಿಗೆ ಕಂಪ್ಯೂಟರ್ ಪ್ರಶ್ನೆಗಳನ್ನು ಕೂಡ ಕೇಳಲಾಗ್ತದೆ ಅಲ್ಲಿ ನಿಮಗೆ ಪ್ರಶ್ನೆ ಬರಬಹುದು ಇವುಗಳಲ್ಲಿ ಕಂಪ್ಯೂಟರ್ ಸಾಫ್ಟ್ವೇರ್ಗಳಲ್ಲಿ ಪ್ರಕ್ರಮಣ ಭಾಷೆಯಾಗಿ ಉಪಯೋಗವಾದದ್ದು ಇಲ್ಲಿ ಯಾವುದು ಅಂತ ಉಪಯೋಗ ಆಗದೆ ಇರತಕ್ಕಂಥದ್ದು ಯಾವುದು ಅಂತ ಇಲ್ಲಿ ಕೋಬಾಲ್ ಜಾವಾ ಮತ್ತು ಪ್ರೋಟಾನ್ ಇವೆಲ್ಲವೂ ಕೂಡ ಇಲ್ಲಿ ಉಪಯೋಗ ಆಗ್ತವೆ ಆದರೆ ಕುರುಡಿ ಶೆಂಬತಕ್ಕಂಥದ್ದು ಏನು ನೋಡಿ ಇಲ್ಲಿ ಕುರುಡಿ ಶೆಂಬತಕ್ಕಂಥದ್ದು ಈ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ಗಳಲ್ಲಿ ಪ್ರಕ್ರಮಣ ಭಾಷೆಯಾಗಿ ಪ್ರಕ್ರಮಣ ಭಾಷೆಯಾಗಿ ಯೂಸ್ ಆಗೋದಿಲ್ಲ ಉಪಯೋಗ ಆಗೋದಿಲ್ಲ ಅಂತ ಕೇಳಿದರೆ ಇಲ್ಲಿ ಜಾವ ಕೋಬಾಲ್ ಮತ್ತು ಪ್ರೋಟಾನ್ ಏನಿದೆ ಇವು ಮೂರು ಕೂಡ ಉಪಯೋಗ ಇಲ್ಲಿ ಆಗ್ತವೆ ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಕುರುಡಿ ಶೆಂಬತಕ್ಕಂಥದ್ದು ಉಪಯೋಗ ಆಗೋದಿಲ್ಲ ನಿಮಗೆ ಇಲ್ಲಿ ಯಾವ್ಯಾವುದು ಉಪಯೋಗ ಆಗ್ತವೆ ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಜಾವ ಉಪಯೋಗ ಆಗ್ತದೆ ಕೋಬಾಲ್ ಮತ್ತು ಪ್ರೋಟಾನ್ ಇವು ಮೂರು ಕೂಡ ಇಲ್ಲಿ ಉಪಯೋಗ ಆಗಿರ್ತದೆ ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ ಓಕೆ ಮುಂದಿನ ಪ್ರಶ್ನೆ ಪಿಂಚಣಿ ಇಲಾಖೆಯು ಪಿಂಚಣಿ ಇಲಾಖೆಯು ಇತ್ತೀಚೆಗೆ ಸರಕಾರಿ ನಿವೃತ್ತಿ ವೇತನದಾರರಿಗೆ ಇಲ್ಲಿ ಆನ್ಲೈನ್ ಪೋರ್ಟಲನ್ನು ಪ್ರಾರಂಭ ಮಾಡಿದ್ದಾರೆ ಆ ಒಂದು ಪೋರ್ಟಲ್ನ ಒಂದು ಹೆಸರು ಏನು ಅಂತ ನೋಡಿ ಇಲ್ಲಿ ಪಿಂಚಣಿ ಇಲಾಖೆ ಪಿಂಚಣಿ ಇಲಾಖೆ ಅಂತ ಅಂದರೆ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೇವೆ ಅಥವಾ ಪಿ ಎಫ್ ಅಂತ ಕರಿತೇವೆ ಈ ಒಂದು ಪಿಂಚಣಿ ಇಲಾಖೆಯು ಇತ್ತೀಚೆಗೆ ಸರ್ಕಾರಿ ನಿವೃತ್ತಿ ವೇತನದಾರರಿಗೆ ಸರ್ಕಾರಿ ನಿವೃತ್ತಿ ವೇತನದಾರರಿಗೆ ಆನ್ಲೈನ್ ಪೋರ್ಟಲನ್ನು ಇಲ್ಲಿ ಪ್ರಾರಂಭ ಮಾಡಿದೆ ಹಾಗಾದರೆ ಆ ಒಂದು ಆನ್ಲೈನ್ ಪೋರ್ಟಲ್ನ ಇಲ್ಲಿ ಹೆಸರು ಏನು ಅಂತ ಕೇಳಿದ್ದಾರೆ ನೋಡಿ ಅಭ್ಯುಕ್ತ ಪೋರ್ಟಲ್ ವಿಕಾಸ್ ಪೋರ್ಟಲ್ ಭವಿಷ್ಯ ಪೋರ್ಟಲ್ ವೃದ್ಧಿ ಪೋರ್ಟಲ್ ಅಂತ ಇದೆ ನೋಡಿ ಇಲ್ಲಿ ಭವಿಷ್ಯ ಪೋರ್ಟಲ್ ಸರಿಯಾದ ಉತ್ತರ ಪಿಂಚಣಿ ಇಲಾಖೆಗೆ ಸಂಬಂಧಪಟ್ಟಂತೆ ಭವಿಷ್ಯ ಪೋರ್ಟಲ್ ಇಲ್ಲಿ ಮಾಹಿತಿ ಆದರೆ ಇನ್ನು ಕೂಡ ನೀವು ಏನೇನು ತಿಳ್ಕೋಬೇಕು ಅಭ್ಯುಕ್ತ ಪೋರ್ಟಲ್ ವಿಕಾಸ್ ಪೋರ್ಟಲ್ ವೃದ್ಧಿ ಪೋರ್ಟಲ್ ಇವು ಮೂರು ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ ಇವು ಮೂರು ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ ಅಭ್ಯುಕ್ತ ಪೋರ್ಟಲ್ ವಿಕಾಸ್ ಪೋರ್ಟಲ್ ವೃದ್ಧಿ ಪೋರ್ಟಲ್ ಇವು ಮೂರು ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ ನೀವು ಎಲ್ಲರೂ ಕೂಡ ಅಭ್ಯುಕ್ತ ಪೋರ್ಟಲ್ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ವಿಕಾಸ್ ಪೋರ್ಟಲ್ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅದೇ ರೀತಿ ವೃದ್ಧಿ ಪೋರ್ಟಲ್ ಅದು ಯಾವುದಕ್ಕೆ ಸಂಬಂಧ ಹೊಂದಿದೆ ಇವು ಮೂರು ಕೂಡ ಕರೆಕ್ಟಾಗಿ ಕಾಮೆಂಟಲ್ಲಿ ಆನ್ಸರ್ನ ಮಾಡಿ ಕಾಮೆಂಟಲ್ಲಿ ಆನ್ಸರ್ನ ಮಾಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ನಾಲ್ಕನೇ ಪ್ರಶ್ನೆ ಕ್ಲೋನಿಂಗ್ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಕ್ಲೋನಿಂಗ್ ಕ್ಲೋನಿಂಗ್ ಅಂತ ಅಂದರೆ ಒಂದು ಜೀವಾಣು ಅಥವಾ ಒಂದು ಜೀವಿ ಇರ್ತದೆ ಅದೇ ಸೇಮ್ ಜೀವಿ ಹಾಗೆ ಎರಡು ಭಾಗ ಆಗಿ ಒಂದು ಜೀವಿಯಿಂದ ಎರಡು ಭಾಗ ಕ್ಲೋನ್ ಆಗಿ ಅಂದರೆ ಒಂದೇ ಥರ ಕಾಣ ಕಾಣತಕ್ಕಂಥ ಒಂದು ಎರಡು ಜೀವ ಆತ್ ಅಂತ ಅಂದರೆ ಅದನ್ನು ಕ್ಲೋನಿಂಗ್ ಅಂತ ಕರಿತೇವೆ ಇಲ್ಲಿ ಕ್ಲೋನಿಂಗ್ ಇದರಲ್ಲಿ ವಿಕಸಿತವಾಗಿರ್ತಕ್ಕಂಥ ಒಂದು ಪ್ರವಿಧಿ ಯಾವುದು ಅಂತ ಕ್ಲೋನಿಂಗ್ನಲ್ಲಿ ಯಾವುದು ಇಲ್ಲಿ ಯೂಸ್ ಆಗಿದೆ ಅಂತ ಇಲ್ಲಿ ಕೇಳಿದರೆ ರಸಾಯನಶಾಸ್ತ್ರ ಇಂಜಿನಿಯರಿಂಗ್ ಭೌತಶಾಸ್ತ್ರ ಜೆನೆಟಿಕ್ಸ್ ಅಂತ ಇದೆ ನೋಡಿ ಜೆನೆಟಿಕ್ಸ್ ಇಲ್ಲಿ ಯೂಸ್ ಆಗಿರ್ತಕ್ಕಂಥದ್ದು ಜೆನೆಟಿಕ್ಸ್ ಆಪ್ಷನ್ ಬಿ ಸರಿಯಾದ ಉತ್ತರ ಕ್ಲೋನಿಂಗ್ನಲ್ಲಿ ಜೆನೆಟಿಕ್ಸ್ ಇಲ್ಲಿ ಯೂಸ್ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕಪ್ಪು ಶ್ವಾಸಕೋಶದ ಕಪ್ಪು ಶ್ವಾಸಕೋಶದ ಕಾಯಿಲೆಯು ಯಾವುದಕ್ಕೆ ಸಂಬಂಧ ಹೊಂದಿದೆ ಕಪ್ಪು ಶ್ವಾಸಕೋಶದ ಕಾಯಿಲೆ ಅಥವಾ ಬ್ಲಾಕ್ ಲಂಗ್ಸ್ ಅಂತ ಕರಿತೇವೆ ಬ್ಲಾಕ್ ಲಂಗ್ಸ್ ಬ್ಲಾಕ್ ಲಂಗ್ಸ್ ಅಂತ ಕರಿತೇವೆ ಬ್ಲಾಕ್ ಲಂಗ್ಸ್ ಎಂಬತಕ್ಕಂಥ ಒಂದು ಕಾಯಿಲೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಹೇಳಿ ಕೇಳಿದರೆ ಬ್ಲಾಕ್ ಹೋಲ್ ಟ್ರಾಜಿಡಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ನೋಡಿ ಕಲ್ಲಿದ್ದಲು ಗಣಿಗಾರರಿಗೆ ಕಲ್ಲಿದ್ದಲು ಗಣಿಗಾರರಿಗೆ ಈ ಒಂದು ಕಪ್ಪು ಶ್ವಾಸಕೋಶದ ಒಂದು ಕಾಯಿಲೆ ಇಲ್ಲಿ ಸಂಬಂಧ ಹೊಂದಿದೆ ಕಲ್ಲಿದ್ದಲು ಗಣಿಗಾರರು ಕಲ್ಲಿದ್ದನಲ್ಲಿ ಕೆಲಸವನ್ನು ಮಾಡಿ ಮಾಡಿ ಈ ಒಂದು ಕ ಕಪ್ಪು ಶ್ವಾಸಕೋಶ ಕಾಯಿಲೆ ಅಥವಾ ಬ್ಲಾಕ್ ಲಂಗ್ಸ್ ಎಂಬತಕ್ಕಂಥ ಒಂದು ಕಾಯಿಲೆಗೆ ತುತ್ತಾಗ್ತಾರೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಇದು ಹಂಪೆಯಲ್ಲಿ ಇರ್ತಕ್ಕಂಥದ್ದು ಹಂಪೆಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಂಪೆಯಲ್ಲಿ ಈ ಒಂದು ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಎಫ್ ಡಬ್ಲ್ಯೂ ಡಿ ನೋಡಿ ಎಫ್ ಡಬ್ಲ್ಯೂ ಡಿ ಎಫ್ ಡಬ್ಲ್ಯು ಡಿ ಎರಡು ಸಾವಿರ ಸಾರಿ ಇನ್ನೂರು ಬಿ ಎಫ್ ಡಬ್ಲ್ಯೂ ಡಿ ಎರಡು ನೂರು ಬಿ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿ ಇದ್ದು ಇದು ಏನು ಆಗಿದೆ ಅಂತ ಕೇಳಿದರೆ ಎಫ್ ಡಬ್ಲ್ಯು ಡಿ ಇನ್ನೂರು ಬಿ ಎಂಬತಕ್ಕಂಥದ್ದು ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ ಹಾಗಾದರೆ ಇದು ಏನು ಅಂತ ಕೇಳಿದರೆ ಇದೊಂದು ಮಾನವರಹಿತ ಬಾಂಬರ್ ಡ್ರೋನ್ ನೋಡಿ ನೋಡಿ ತುಂಬ ಇಂಪಾರ್ಟೆಂಟ್ ಮಾನವರಹಿತ ಬಾಂಬರ್ ಡ್ರೋನ್ ಬಾಂಬರ್ ಡ್ರೋನನ್ನು ಹಾಕೋದಕ್ಕೆ ಪ್ರಸ್ತುತವಾಗಿ ಮಾನವನೇ ಹೋಗಬೇಕಾಗಿತ್ತು ಅಥವಾ ಏನು ಮಿಲಿಟರಿ ಇಕ್ವಿಪ್ಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗಿತ್ತು ಆರ್ಮಿ ಮ್ಯಾನ್ಸ್ ಹೋಗಬೇಕಾಗಿತ್ತು ಆದರೆ ಮಾನವರಹಿತ ಬಾಂಬರ್ ಡ್ರೋನನ್ನು ತಯಾರಿಸಿ ಎಫ್ ಡಬ್ಲ್ಯೂ ಡಿ ಎನ್ನೂರು ಬಿ ಎಂಬಕ್ಕಂಥದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಬಂದಿದೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಯೋಗಾಂಗ ತ್ರಿವಿಧಿ ಎಂಬತಕ್ಕಂಥದ್ದು ಯೋಗಾಂಗ ತ್ರಿವಿಧಿ ನಿಮಗೆ ಕನ್ನಡ ಕೂಡ ಇಲ್ಲಿ ಮೂವತ್ತೈದು ಮಾರ್ಕ್ಸ್ಗಳಿಗೆ ಬರ್ತದೆ ಕನ್ನಡ ಕೂಡ ಮೂವತ್ತೈದು ಮಾರ್ಕ್ಸ್ಗಳಿಗೆ ಬರುತ್ತೆ ಅದಕ್ಕಾಗಿ ಪ್ರಶ್ನೆಗಳನ್ನು ತಂದಿದ್ದೇನೆ ನೋಡಿ ಯೋಗಾಂಗ ತ್ರಿವಿಧಿ ಎಂತಕ್ಕಂಥದ್ದು ಯಾವ ಒಂದು ಕೃತಿ ಅಂತ ಕೇಳಿದರೆ ಯೋಗಾಂಗ ತ್ರಿವಿಧಿ ಯೋಗಾಂಗ ತ್ರಿವಿಧಿ ಎಂಬತಕ್ಕಂಥದ್ದು ಅಕ್ಕ ಮಹಾದೇವಿಯವರ ಒಂದು ಕೃತಿಯಾಗಿದೆ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಅಕ್ಕ ಮಹಾದೇವಿಯವರ ಒಂದು ಕೃತಿಯಾಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಹಿಂದೂ ಮಹಾಸಾಗರ ಹಿಂದೂ ಮಹಾಸಾಗರ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ಹಂಚಿಕೆ ಆಗಿದೆ ಹಿಂದೂ ಮಹಾಸಾಗರ ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ಹಂಚಿಕೆ ಆಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಹಿಂದೂ ಮಹಾಸಾಗರ ಏನಿದೆ ಅದು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಏಷ್ಯಾ ಇಲ್ಲಿ ಏಷ್ಯಾ ಇದ್ದರೆ ಇಲ್ಲಿ ಆಫ್ರಿಕಾ ಇದೆ ಇಲ್ಲಿ ಆಸ್ಟ್ರೇಲಿಯಾ ಇದೆ ಇವು ಮೂರಕ್ಕೂ ಕೂಡ ಹಂಚಿಕೆ ಆಗಿರ್ತಕ್ಕಂಥದ್ದು ಒಂದೇ ಅದು ಹಿಂದೂ ಮಹಾಸಾಗರ ನೆನ್ಪಿಟ್ಕೊಳ್ಳಿ ಹಿಂದೂ ಮಹಾಸಾಗರ ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಮೂರಕ್ಕೂ ಕೂಡ ಇಲ್ಲಿ ಹಂಚಿಕೆ ಆಗಿದೆ ಆಪ್ಷನ್ ಸಿ ಸರಿದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಸಾಗರದ ಬಹು ಆಳವಾದ ಭಾಗ ಎಂದು ಗುರುತಿಸಲಾದ ಮರಿಯಾನಾ ಟ್ರೆಂಚ್ ತುಂಬ ಇಂಪಾರ್ಟೆಂಟ್ ಮರಿಯಾನಾ ಟ್ರೆಂಚ್ ಹನ್ನೊಂದು ಸಾವಿರದ ಇಪ್ಪತ್ತ ಎರಡು ಮೀಟರ್ ಆಳ ಇದೆ ನೋಡಿ ನಮ್ಮ ಒಂದು ಭೂಮಿಯ ಮೇಲೆ ಎತ್ತರಕ್ಕಿಂತ ಭೂಮಿಯ ಒಳಗೆ ಆಳನೇ ಜಾಸ್ತಿ ಇದೆ ಭೂಮಿಯ ಮೇಲೆ ಎತ್ತಕ್ಕಿಂತ ಭೂಮಿಯ ಮೇ ಒಳಗೆ ಆಳಾನೇ ಜಾಸ್ತಿ ಇದೆ ನೋಡಿ ಹನ್ನೊಂದು ಸಾವಿರದ ಎರಡು ನೂ ಇಪ್ಪತ್ತೆರಡು ಮೀಟರ್ ಇಲ್ಲಿ ಆಳ ಇದೆ ಅದು ಯಾವುದಪ್ಪ ಅಂತ ಮರಿಯಾನ ಟ್ರೆಂಚ್ ಅಂತ ಕರಿತೇವೆ ಮರಿಯಾನ ಟ್ರೆಂಚ್ ಅಂತ ಇದನ್ನು ಚಾಲೆಂಜರ್ ಡ್ರೀಪ್ ಅಂತಲೂ ಕರಿತೇವೆ ಚಾಲೆಂಜರ್ ಡ್ರೀಪ್ ಅಂತ ನೋಡಿ ಈ ಒಂದು ಮರಿಯಾನಾ ಟ್ರೆಂಚ್ ಏನಿದೆ ಇದು ಯಾವ ಸಾಗರದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಇದು ಫೆಸಿಫಿಕ್ ಸಾಗರದಲ್ಲಿ ನಿಮಗೆ ಕಂಡು ಬರ್ತದೆ ಫೆಸಿಫಿಕ್ ಸಾಗರದಲ್ಲಿ ಈ ಒಂದು ಮರಿಯಾನಾ ಟ್ರೆಂಚ್ ಇಲ್ಲಿ ನಿಮಗೆ ಕಂಡು ಬರ್ತದೆ ಆಪ್ಷನ್ ಬಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭಾರತವು ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಭಾರತವು ಅಲ್ಯುಮಿನಿಯಂ ಉತ್ಪಾದನೆಯಲ್ಲಿ ಜಗತ್ತಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಅಲ್ಯೂಮಿನಿಯಂ ಎಂತ ಅಂದರೆ ಬಾಕ್ಸೈಟ್ ಅಂತ ಕರಿತೀವಿ ಬಾಕ್ಸೈಟ್ ಎಂಬತಕ್ಕಂಥದ್ದು ಅಲ್ಯೂಮಿನಿಯಂನ ಒಂದು ಅದಿರು ಆಗಿದೆ ಬಾಕ್ಸೈಟ್ ಎಂಬತಕ್ಕಂಥದ್ದು ನಮ್ಮ ಒಂದು ಭಾರತದಲ್ಲಿ ಅತಿ ಹೆಚ್ ಹೆಚ್ಚಿನದಾಗಿ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿ ಸಿಗ್ತದೆ ಆಫ್ಟರ್ ಯಾವುದಪ್ಪ ಅಂತ ಅಂದರೆ ಚೀನಾ ಚೀನಾ ಆದ ನಂತರ ಈ ಒಂದು ಅಲ್ಯೂಮಿನಿಯಂನಲ್ಲಿ ಅತ್ಯಂತ ಹೆಚ್ಚು ಉತ್ಪಾದನೆ ಮಾಡುವಲ್ಲಿ ಯಾವುದಿದೆ ಅಂತಂದರೆ ಭಾರತ ಇದೆ ಆಪ್ಷನ್ ಸಿ ಸರಿದ ಉತ್ತರ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಮುಂದಿನ ಪ್ರಶ್ನೆ ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದ ವಿಜ್ಞಾನಿ ಇಲ್ಲಿ ಯಾರು ಅಂತ ಕೇಳಿದರೆ ಗುರುತ್ವಾಕರ್ಷಣೆ ಅಂತ ಅಂದರೆ ಗ್ರಾವಿಟೇಷನ್ ಅಂತ ಕರಿತೇವೆ ಗ್ರಾವಿಟೇಷನ್ ಈ ಒಂದು ಗ್ರಾವಿಟೇಷನ್ ನಿಯಮವನ್ನು ಕಂಡುಹಿಡಿದಿರತಕ್ಕಂಥ ಒಂದು ವಿಜ್ಞಾನಿ ಇಲ್ಲಿ ಯಾರು ಅಂತ ಕೇಳಿದರೆ ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ನಿಮಗೆ ಈಗಾಗಲೇ ಹೇಳಿದ್ದೇನೆ ಆರರಿಂದ ಹನ್ನೆರಡನೇ ತರಗತಿ ಪುಸ್ತಕಗಳನ್ನು ಸರಿಯಾಗಿ ಓದ್ಕೊಳ್ತಾ ಹೋಗಿ ಅಂತ ಅಲ್ಲಿಂದನೇ ಈ ಒಂದು ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದಂಥ ಒಂದು ವಿಜ್ಞಾನಿ ಸರ್ ಐಸಾಕ್ ನ್ಯೂಟನ್ ಅವರು ಆಗಿರ್ತಾರೆ ಸರ್ ಐಸಾಕ್ ನ್ಯೂಟನ್ ಅವರು ಈ ಒಂದು ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದಿರ್ತಾರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ ಛಾಂಗ್ ಇ ಎಂಬತಕ್ಕಂಥದ್ದು ಛಾಂಗ್ ಇ ಸಿಕ್ಸ್ ಎಂಬತಕ್ಕಂಥದ್ದು ಛಾಂಗ್ ಸಿಕ್ಸ್ ಎಂಬತಕ್ಕಂಥದ್ದು ಇದೊಂದು ಗಗನ ನೌಕೆ ಸುದ್ದಿಯಲ್ಲಿ ಇರತಕ್ಕಂಥದ್ದು ಈ ಒಂದು ಗಗನ ನೌಕೆಯನ್ನು ಏನು ಯಾವ ದೇಶ ಇಲ್ಲಿ ಅಭಿವೃದ್ಧಿಪಡಿಸಿದೆ ಚಾಂಗಿ ಇ ಒಂದು ರೋವರ್ ಅಂತ ಕರೀತೇವೆ ಗಗನ ನೌಕೆ ಅಂತ ಕರಿತೇವೆ ಇದನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂತಹ ದೇಶ ಇಲ್ಲಿ ಯಾವುದು ಅಂತ ಕೇಳಿದರೆ ಇದನ್ನ ಚೀನಾ ಎಂತಕ್ಕಂತಹ ಒಂದು ದೇಶ ಇಲ್ಲಿ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಸಿ ಸೆರೆದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಪಂಪನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಯಾವುದು ಅಂತ ಕೇಳಿದರೆ ನೋಡಿ ಪಂಪನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಾಸನಗಳು ಯಾರಿಗೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಶಾಸನಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ನೋಡಿ ಇಲ್ಲಿ ಬಾದಾಮಿ ಶಾಸನ ಗೊತ್ತಿರ್ತದೆ ಆತಕೂರು ಶಾಸನ ಗೊತ್ತಿರ್ತದೆ ಅಲ್ಬಲೂರು ಲೂರು ಶಾಸನ ಮತ್ತು ಇಲ್ಲಿ ಕುರ್ಕ್ಯ ಶಾಸನ ಇದೆ ನೋಡಿ ಕುರ್ಕ್ಯಾ ಶಾಸನ ಪಂಪನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಆಗಿದೆ ಪಂಪನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಯಾವುದಪ್ಪ ಅಂತ ಅಂದ್ರೆ ಪಂಪನಿಗೆ ಸಂಬಂಧಪಟ್ಟಂತಹ ಶಾಸನ ಕುರ್ಕ್ಯಾ ಶಾಸನ ಆಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಕೊನೆಯ ಪ್ರಶ್ನೆ ಪಿ ಎಂ ವಿಶ್ವಕರ್ಮ ಯೋಜನೆ ಪಿ ಎಂ ವಿಶ್ವಕರ್ಮ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಕೇಳಿದರೆ ಪಿ ಎಂ ವಿಶ್ವಕರ್ಮ ಯೋಜನೆ ಏನಿದೆ ಇದು ಕುಶಲಕರ್ಮಿಗಳ ಒಂದು ಕಲ್ಯಾಣ ಬೆಂಬಲವನ್ನು ಮಾಡೋದಕ್ಕೆ ಕುಶಲಕರ್ಮಿ ಅಂತ ಅಂದರೆ ಆರ್ಗನೈಝ್ ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ ಕರೀತೇವೆ ಕುಶಲಕರ್ಮಿಗಳು ಈ ಒಂದು ಕುಶಲಕರ್ಮಿಗಳ ಒಂದು ಕಲ್ಯಾಣವನ್ನು ಬೆಂಬಲಿಸೋದಕ್ಕೆ ಪಿ ವಿಶ್ವಕರ್ಮ ಯೋಜನೆಯನ್ನು ತೆಗೆದುಕೊಂಡು ಬಂದಿರ್ತಾರೆ ಈ ಒಂದು ಕುಶಲಕರ್ಮಿಗರ ಕಲ್ಯಾಣ ಬೆಂಬಲವನ್ನು ಇಲ್ಲಿ ಏನು ಸಂಬಂಧ ಹೊಂದಿರತಕ್ಕಂಥ ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಆಗಿದೆ ಆಪ್ಷನ್ ಇಲ್ಲಿ ಎ ಸರಿದ ಉತ್ತರ ನೋಡಿ ಇವತ್ತಿನ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನೋಡಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಕೇಳೋದಾದರೆ ಸೌರಮಂಡಲದ ಐದನೇ ಅತಿ ದೊಡ್ಡ ಗ್ರಹ ಯಾವುದು ಸೌರಮಂಡಲದ ಐದನೇ ಅತಿ ದೊಡ್ಡ ಗ್ರಹ ಇಲ್ಲಿ ಯಾವುದು ಅಂತ ಕೇಳಿದರೆ ಸೌರಮಂಡಲದ ಅತಿ ದೊಡ್ಡ ಗ್ರಹ ಇಲ್ಲಿ ಯಾವುದು ಅಂತ ಕೇಳಿದರೆ ನೋಡಿ ತುಂಬ ಇಂಪಾರ್ಟೆಂಟು ನಿಮಗೆ ಮೊದಲನೇ ಅತಿ ದೊಡ್ಡ ಗ್ರಹ ಕೇಳಿದರೆ ಗುರು ಅಂತ ನೀವು ಆನ್ಸರ್ನ ಮಾಡ್ತೀರಾ ಇಲ್ಲಿ ಸೌರಮಂಡಲದ ಐದನೇ ಅತಿ ದೊಡ್ಡ ಗ್ರಹ ಅಂತ ಕೇಳಿದರೆ ನಮ್ಮ ಒಂದು ಭೂಮಿ ಐದನೇ ಅತಿ ದೊಡ್ಡ ಗ್ರಹ ಆಗಿರ್ತದೆ ನೋಡಿ ಗುರು ನೆಫ್ಚೋನ್ ಮಂಗಳ ಭೂಮಿ ಅಂತ ಕೊಟ್ಟಿದ್ದಾರೆ ಐತ ಐದನೇ ಅತಿ ದೊಡ್ಡ ಗ್ರಹ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಭೂಮಿಯಾಗಿದೆ ಭೂಮಿಯಲ್ಲಿ ಐದನೇ ಅತಿ ದೊಡ್ಡ ಗ್ರಹ ಇಲ್ಲಿ ಕಂಡು ಬರ್ತದೆ ಆಪ್ಷನ್ ಬಿ ಸರಿದ ಉತ್ತರ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಇಲ್ಲಿ ಇಫ್ಕೋ ಚಳುವಳಿ ಅಥವಾ ಇಫ್ಕೋ ಈ ಒಂದು ಕೆಳಗಿನವುಗಳಲ್ಲಿ ಯಾವುದನ್ನು ತಯಾರಿಸುತ್ತದೆ ಅಂತ ಇಲ್ಲಿ ಕೇಳಿದರೆ ಇಲ್ಲಿ ಅಪ್ಪಿಕೋ ಅಂತ ಮತ್ತು ಚಿಪ್ಕೋ ಚಳುವಳಿ ಅಂತ ನಿಮಗೆ ಗೊತ್ತಿರ್ತದೆ ಇಫ್ಕೋ ಅಂತ ನೋಡಿ ನಾನು ಚಿಪ್ಕೊ ಅಂದ್ಕೊಂಡೆ ನೋಡಿ ಇಲ್ಲಿ ಇಫ್ಕೋ ಚಿ ಇಫ್ಕೋ ಎಂಬತಕ್ಕಂಥ ಒಂದು ಕಂಪನಿ ಇಫ್ಕೋ ಎಂತಕ್ಕಂತಹ ಒಂದು ಕಂಪನಿ ಏನಿದೆ ಅದು ಏನನ್ನ ತಯಾರಿಸ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ನಿಮಗೆ ಮುಂದೆ ಬರತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಯಾಕೆ ಅಂತ ಅಂದರೆ ಇತ್ತೀಚೆಗೆ ಈ ಒಂದು ಕಂಪನಿ ಏನಿದೆ ನ್ಯಾನೋ ಯೂರಿಯಾವನ್ನು ಇಲ್ಲಿ ಏನು ತಯಾರಿಸಿತ್ತು ಅದಕ್ಕಾಗಿ ಇದು ತುಂಬ ಅಲ್ಲಿ ಇತ್ತು ಮತ್ತು ಇಲ್ಲಿ ನ್ಯಾನೋ ಡಿ ಎ ಪಿಯನ್ನು ಕೂಡ ಇದೇ ತಯಾರನೆ ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಯಾವ್ಯಾವುದು ನ್ಯಾನೋ ಗೊಬ್ಬರಗಳನ್ನ ಇದು ತಯಾರು ಮಾಡ್ತದೆ ಅಂತ ನೋಡೋದಾದರೆ ನೋಡಿ ನ್ಯಾನೋ ಯೂರಿಯಾ ಈಗಾಗಲೇ ಹೇಳಿದೆ ನ್ಯಾನೋ ಯೂರಿಯಾ ಇದು ತಯಾರಿಸ್ತಾ ಇತ್ತು ದ್ರವ ರೂಪದ ನ್ಯಾನೋ ಸತ್ತು ಅಂತ ಕೊಟ್ಟಿದ್ದಾರೆ ದ್ರವ ರೂಪದ ನ್ಯಾನೋ ತಾಮ್ರ ಅಂತ ಕೊಟ್ಟಿದ್ದಾರೆ ಈ ಮೂರನ್ನು ಕೂಡ ಈಗ ಇದು ಈ ಒಂದು ಇಫ್ಕೋ ಎಂಬತಕ್ಕಂಥ ಒಂದು ಕಂಪನಿ ಇಂಡಿಯನ್ ಫಾರ್ಮರ್ ಫರ್ಟಿಲೈಸರ್ಸ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಕರಿತೇವೆ ಈ ಒಂದು ಕಂಪನಿ ಈ ಒಂದು ಮೂರನ್ನು ಕೂಡ ಈಗ ತಯಾರನೆ ಮಾಡ್ತಾ ಇದೆ ನೆಕ್ಸ್ಟ್ ಈಗ ನ್ಯಾನೋ ಡಿ ಎ ಪಿ ಕೂಡ ಇಲ್ಲಿ ತಯಾರಿ ಮಾಡ್ತಾ ಇದೆ ನ್ಯಾನೋ ಡಿ ಎ ಪಿ ಡಿ ಎ ಪಿ ಕೂಡ ಇದು ತಯಾರು ಮಾಡ್ತಾಯಿದೆ ಅದಕ್ಕಾಗಿ ಇದನ್ನು ಕೂಡ ನೆನಪಿಟ್ಕೊಳ್ಳಿ ಪ್ರಶ್ನೆಗಳು ಇಲ್ಲಿಂದನೂ ಕೂಡ ಬರಬಹುದು ನ್ಯಾನೋ ಡಿ ಎ ಪಿ ಇತ್ತೀಚೆಗೆ ಯಾವ ಒಂದು ಕಂಪನಿ ತಯಾರಿಸ್ತಾ ಇದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಅದು ಕೂಡ ಇಫ್ಕೋ ಎಂತಕ್ಕಂತಹ ಒಂದು ಕಂಪನಿ ಇದನ್ನು ತಯಾರು ಇದೆ ಆಪ್ಷನ್ ಇಲ್ಲಿ ಡಿ ಸೆರೆದೋ ಉತ್ತರ ಯಾಕೆ ಅಂತಂದರೆ ಇವು ಮೂರು ಕೂಡ ಅಥವಾ ಎಲ್ಲವೂ ಕೂಡ ಇಲ್ಲಿ ತಯಾರು ಮಾಡ್ತಾ ಇರತಕ್ಕಂಥದ್ದು ಇಫ್ಕೋ ಕಂಪನಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬತಕ್ಕಂತಹ ಒಂದು ತಮ್ಮ ಉದ್ದೇಶವನ್ನು ಯಾರು ಇಲ್ಲಿ ಘೋಷಣೆಯನ್ನು ಮಾಡಿದರು ಅಂತ ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರು ಕೂಡ ಇಲ್ಲ ಎಂಬತಕ್ಕಂತಹ ಒಂದು ಉದ್ದೇಶವನ್ನು ಯಾರು ಇಲ್ಲಿ ಘೋಷಣೆಯನ್ನು ಇಲ್ಲಿ ಮಾಡಿದರು ಅಂತ ಇಲ್ಲಿ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥವರು ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥವರು ಈ ಒಂದು ಧರ್ಮ ಇಲ್ಲ ಜಾತಿ ಇಲ್ಲ ಮತ್ತು ಮಾನವ ಕುಲಕ್ಕೆ ದೇವರಿಲ್ಲ ಎಂಬತಕ್ಕಂತಹ ಒಂದು ತಮ್ಮ ಉದ್ದೇಶವನ್ನು ಪ್ರತಿಪಾದಿಸ್ತಾರೆ ಅಥವಾ ಈ ಘೋಷಣೆಯನ್ನು ಮಾಡ್ತಾರೆ ಇಲ್ಲಿ ಆಪ್ಷನ್ ಸಿ ಶದರನ್ ಅಯ್ಯಪ್ಪನವರು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಶದರನ್ ಅಯ್ಯಪ್ಪನ್ ಎಂಬತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ ನೋಡಿ ತುಂಬ ಇಂಪಾರ್ಟೆಂಟು ವಿಶ್ವ ಹವಾಮಾನ ಸಂಘಟನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ವರ್ಲ್ಡ್ ಮೆಟಿಯೋ ಮೆಟಿರಿಯೋಲಜಿಕಲ್ ಆರ್ಗನೈಜೇಷನ್ ಅಥವಾ ನೀವು ಎಲ್ಲ ಕಡೆ ಇಲ್ಲಿ ಕೇಳಿರ್ತೀರ ಡಬ್ಲ್ಯೂ ಎಮ್ ಓ ಅಂತ ಡಬ್ಲ್ಯೂ ಎಮ್ ಓ ಅಂತ ನೀವು ಕೇಳೇ ಇರ್ತೀರ ಈ ಒಂದು ವರ್ಲ್ಡ್ ಮೆಟಿರಿಯೋಲಜಿಕಲ್ ಆರ್ಗನೈಜೇಷನ್ ಎಂಬಕ್ಕಂಥದ್ದು ಏನಿದೆ ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ವಿಶ್ವ ಹವಾಮಾನ ಸಂಘಟನೆಯ ಒಂದು ಕೇಂದ್ರ ಕಚೇರಿ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇರ್ತಕ್ಕಂಥದ್ದು ಜಿನೆವಾ ಎ ಮತ್ತು ಸ್ವಿಟ್ಜರ್ಲ್ಯಾಂಡ್ ಎಂಬತಕ್ಕಂಥ ಒಂದು ದೇಶದ ಜಿನೆವಾ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಜಿನೇವಾದಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಏನು ಹೆಡ್ ಕ್ವಾರ್ಟರ್ಸ್ ಏನಿದ್ದಾವೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಈ ರೀತಿಯಾಗಿ ಬೇರೆ ಬೇರೆ ಆರ್ಗನೈಜೇಷನ್ ಏನಿದ್ದಾವೆ ಅವೆಲ್ಲವೂ ಕೂಡ ಅಲ್ಲಿ ವರ್ಲ್ಡ್ ಏನು ಆರ್ಗನೈಜೇಷನ್ಸ್ಗಳು ಏನಿದ್ದಾವೆ ಅಲ್ಲಿ ಒಂದು ಟ್ರೀಟಿ ನಡೆದಿತ್ತು ಆ ಒಂದು ಟ್ರೀಟಿ ಮುಖಾಂತರ ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ ಯಾವುದನ್ನು ಬಿಟ್ಟು ಅಂತ ಅಂದರೆ ಯುನೈಟೆಡ್ ನೇಷನ್ಸ್ನ ಒಂದು ಏನು ಹೆಡ್ ಹೆಡ್ಕ್ವಾರ್ಟರ್ನ ಬಿಟ್ಟು ಎಲ್ಲವೂ ಕೂಡ ಅಲ್ಲೇ ಇದ್ದಾವೆ ನೋಡಿ ಇಲ್ಲಿ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿಶ್ವ ಹವಾಮಾನ ಸಂಘಟನೆ ಒಂದು ಕೇಂದ್ರ ಕಚೇರಿ ಇರೋ ಕಾರಣದಿಂದಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಅದೇ ರೀತಿ ನಿಮಗೆ ಪ್ರಶ್ನೆ ಕೇಳ್ಬೋದು ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ನ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು ನೀವು ಕಲ್ಕತ್ತಾ ಅನ್ಸ ಅಂತ ಆನ್ಸರ್ನ ಮಾಡಬೇಡಿ ನೆಕ್ಸ್ಟು ಈಗ ಪ್ರೆಸೆಂಟಲ್ಲಿ ಇರತಕ್ಕಂಥದ್ದು ಎಲ್ಲಿದೆ ಅಂತ ಇಲ್ಲಿ ನೀವು ಆನ್ಸರ್ನ ಮಾಡಬೇಕಾಗಿರ್ತದೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಮೊದಲನೇದಾಗಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ನಿಮಗೆ ಹೆಡ್ ಹೆಡ್ಕ್ವಾರ್ಟರ್ನ ಸ್ಥಾಪನೆ ಮಾಡಲಾಗಿತ್ತು ಆದರೆ ಅದು ಚೇಂಜ್ ಆಗಿದೆ ಈಗ ಎಲ್ಲಿದೆ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನೋಡಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪ್ರಶಸ್ತಿ ಗಳಿಸಿದ ಭಾರತದ ಮೊದಲ ಫುಟ್ಬಾಲ್ ಆಟಗಾರ ಯಾರು ಅಂತ ತುಂಬ ಇಂಪಾರ್ಟೆಂಟ್ ಇತ್ತೀಚೆಗೆ ತುಂಬ ನ್ಯೂಸಲ್ಲಿದ್ದಾರೆ ಇವರು ಆಟಗಾರರು ಯಾರಪ್ಪ ಅಂತಂದರೆ ಸುನಿಲ್ ಛೇತ್ರಿ ನಮ್ಮ ಒಂದು ಭಾರತದ ಅತ್ಯಂತ ಸುಮಧುರ ಅಥವಾ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆಟಗಾರ ಇತ್ತೀಚೆಗೆ ಇವರು ಏನಪ್ಪ ರಿಟೈರ್ಮೆಂಟ್ ಅಂತ ಘೋಷಣೆ ಮಾಡಿದರು ಸುನಿಲ್ ಛೇತ್ರಿಯವರು ನಮ್ಮ ಒಂದು ಏನು ವಿಶ್ವದಲ್ಲೇ ಅತ್ಯಂತ ಮೂರನೇ ಆಟಗಾರ ಹೆಚ್ಚು ಗೋಲನ್ನು ಬಾರಿಸಿರ್ತಕ್ಕಂಥ ಒಂದು ಮೂರನೇ ಆಟಗಾರ ಯಾವುದಪ್ಪ ಅಂತಂದರೆ ಅದು ನಮ್ಮ ಒಂದು ಸುನಿಲ್ ಛೇತ್ರಿಯವರು ಯಾರ್ಯಾರನ್ನು ಬಿಟ್ಟು ಇಲ್ಲಿ ರೊನಾಲ್ಡೋ ಅವ್ರನ್ನ ಬಿಟ್ಟು ಮೆಸ್ಸಿ ಅವ್ರನ್ನ ಬಿಟ್ಟು ಈಗ ನೆಕ್ಸ್ಟ್ ಇಲ್ಲಿ ಸುನಿಲ್ ಛೇತ್ರಿಯವರು ಏನು ವಿಶ್ವದಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಬಾರಿಸಿರತಕ್ಕಂತಹ ಒಂದು ಆಟಗಾರ ಇಲ್ಲಿ ಸುನಿಲ್ ಛೇತ್ರಿಯವರು ಆಗಿರ್ತಾರೆ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಈ ಒಂದು ಪ್ರಶ್ನೆಗೆ ಮೇಜರ್ ಧ್ಯಾನ್ ಚಂದ್ ಖೇಳ್ರ ತ ಇಲ್ಲಿ ಭಾರತದ ಮೊದಲ ಫುಟ್ಬಾಲ್ ಆಟಗಾರ ಕೇಳಿದರೂ ಕೂಡ ಇಲ್ಲಿ ಸುನೀಲ್ ಛೇತ್ರಿ ಸರಿದ ಉತ್ತರ ಆಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ಸೈಕ್ ಎಂತಕ್ಕಂಥದ್ದು ನೋಡಿ ಸೈಕ್ ಎಂಬತಕ್ಕಂಥದ್ದು ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆ ಆಗಿದೆ ಅಂತ ಸೈಕ್ ಎಂಬತಕ್ಕಂಥದ್ದು ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆಯಲ್ಲಿ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸೈಕ್ ಎಂತಕ್ಕಂಥ ಒಂದು ಸಂಸ್ಥೆ ಯಾವ ಸಂಸ್ಥೆಯ ಒಂದು ಬಾಹ್ಯಾಕಾಶ ನೌಕೆ ಆಗಿದೆ ಅಂತ ಇದು ನಾಸಾ ಎಂಬತಕ್ಕಂಥ ಒಂದು ಸಂಸ್ಥೆಯ ಬಾಹ್ಯಾಕಾಶ ನೌಕೆ ಆಗಿದೆ ಸೈಕ್ ಎಂಬತಕ್ಕಂಥದ್ದು ಆಪ್ಷನ್ ಎ ಸರಿದ ಉತ್ತರ ಆಪ್ಷನ್ ಎ ಇಲ್ಲಿ ಸರಿದ ಉತ್ತರ ಆಗಿದೆ ಓಕೆ ಮುಂದಿನ ಪ್ರಶ್ನೆ ಇಲ್ಲಿ ಜೀವನಕ್ಕೆ ಹೆಚ್ಚು ಮಹತ್ವ ಭಾರತಕ್ಕೆ ರೋಮನ್ನಿಂದ ರತ್ನಾಗುತ್ತಿದ್ದ ವಸ್ತುಗಳ ಒಂದು ಪಟ್ಟಿಯಲ್ಲಿ ಈ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಕೊಟ್ಟಿದ್ದಾರೆ ರತ್ನಾಗುತ್ತಿದ್ದ ಅಲ್ಲ ಇಲ್ಲಿ ರಫ್ತು ಆಗುತ್ತಿದ್ದ ಅಂತ ಆಗಬೇಕಾಗಿತ್ತು ನೋಡಿ ಇಲ್ಲಿ ರಫ್ತು ಆಗುತ್ತಿದ್ದ ಅಂತ ಇಲ್ಲಿ ಆಗಬೇಕು ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಓಕೆ ರಫ್ತು ಆಗುತ್ತಿದ್ದ ವಸ್ತುಗಳ ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ನೋಡಿ ಜೀವನಕ್ಕೆ ಹೆಚ್ಚು ಮಹತ್ವ ಭಾರತಕ್ಕೆ ರೋಮನ್ನಿಂದ ರಫ್ತಾಗಿರ್ತಕ್ಕಂಥ ಒಂದು ವಸ್ತುಗಳ ಒಂದು ಪಟ್ಟಿಯಲ್ಲಿ ಕೆಳಗಿನ ಯಾವುದು ಒಳಗೊಂಡಿರಲಿಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ನೋಡಿ ಒಳ ಹಣ್ಣುಗಳು ಅರೆಟೈನ್ ಮಡಕೆಗಳು ದ್ರಾಕ್ಷಾರಸ ಜಾಡಿ ಮತ್ತು ಚಿನ್ನ ಮತ್ತು ಬೆಳೆಯ ನಾಣ್ಯಗಳು ಅಂತ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ರಫ್ತು ಆಗ್ತಾ ಇತ್ತು ಆದರೆ ಇಲ್ಲಿ ಒಣಹಣ್ಣುಗಳು ಏನಿದಾವೆ ಇದು ರಫ್ತು ಆಗ್ತಾ ಇರಲಿಲ್ಲ ಅದಕ್ಕಾಗಿ ಆಪ್ಷನ್ ಎ ಸರ್ ಇದು ಆಪ್ಷನ್ ಎ ಇಲ್ಲಿ ಸೆರೆದುತ್ತಾಗಿರ್ತದೆ ಹಣ್ಣುಗಳು ಓಕೆ ಮುಂದಿನ ಪ್ರಶ್ನೆ ಇಲ್ಲಿ ಕೋವ್ಯಾಕ್ಸಿನ್ ಲಸಿಕೆಯನ್ನು ಯಾರು ಇಲ್ಲಿ ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೋವ್ಯಾಕ್ಸಿನ್ ಎಂಬತಕ್ಕಂಥ ಒಂದು ಲಸಿಕೆ ಕೋವಿಡ್ ನೈನ್ಟೀನ ಒಂದು ಲಸಿಕೆ ಅಥವಾ ಕೊರೋನಾದ ಒಂದು ಲಸಿಕೆ ಏನಿದೆ ಈ ಒಂದು ಕೋವ್ಯಾಕ್ಸಿನ್ ಲಸಿಕೆಯನ್ನು ಇಲ್ಲಿ ಯಾರು ಅಭಿವೃದ್ಧಿಯನ್ನು ಇಲ್ಲಿ ಪಡಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಭಾರತ್ ಬಯೋಟೆಕ್ ಆಸ್ಟ್ರಾಜನಕ ಆಸ್ಟ್ರಾಜನಕ ಮತ್ತು ಭಾರತ್ ಬಯೋಟೆಕ್ ಮತ್ತು ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾರತ್ ಬಯೋಟೆಕ್ ಕಂಪನಿ ಏನಿದೆ ಭಾರತ್ ಬಯೋಟೆಕ್ ಕಂಪನಿ ಏನಿದೆ ಕೋವ್ಯಾಕ್ಸಿನ್ ಎಂಬತಕ್ಕಂಥ ಒಂದು ಲಸಿಕೆಯನ್ನು ಇಲ್ಲಿ ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ಸರಿದ ಆಪ್ಷನ್ ಎ ಇಲ್ಲಿ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಪೂರ್ವ ಭಾರತದಲ್ಲಿ ಪೂರ್ವ ಭಾರತ ಅಂತ ಅಂದರೆ ಇಲ್ಲಿ ನೋಡಿ ಇದು ಭಾರತ ಇದು ಪಶ್ಚಿಮ ಭಾರತ ಇದು ಪೂರ್ವ ಭಾರತ ಈ ಒಂದು ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಒಂದು ಕೈಗಾರಿಕೆಗಳನ್ನು ಅಂದರೆ ಈ ಒಂದು ಭಾಗದಲ್ಲಿ ಮೊದಲ ಒಂದು ಕೈಗಾರಿಕೆಗಳನ್ನು ಎಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಮೊದಲ ಒಂದು ಕೈಗಾರಿಕೆಗಳನ್ನು ಎಲ್ಲಿ ತೆಗೆದಿರುವಂಥ ಬಂಗಾಳ ಒರಿಸ್ಸಾ ಬಿಹಾರ ಮತ್ತು ಅಸ್ಸಾಂ ಅಂತ ಕೊಟ್ಟಿದ್ದಾರೆ ಪೂರ್ವ ಭಾಗದಲ್ಲಿ ಇಲ್ಲಿ ಒರಿಸ್ಸಾದಲ್ಲಿ ಮೊದಲ ಒಂದು ಕೈಗಾರಿಕೆಗಳನ್ನು ಬ್ರಿಟಿಷರು ತೆಗೆದಿರ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಭದ್ರತಾ ಮಂಡಳಿಯ ಐದು ಖಾಯಂ ಸದಸ್ಯರುಗಳು ಯಾವ್ಯಾವುದು ಅಂತ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕರಿತೇವೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಟೋಟಲ್ ಆಗಿ ಹದಿನೈದು ದೇಶಗಳಿದ್ದಾವೆ ಈ ಒಂದು ಹದಿನೈದು ದೇಶಗಳಲ್ಲಿ ಐದು ದೇಶಗಳು ಪರ್ಮನೆಂಟ್ ಮೆಂಬರ್ಸ್ ಇದ್ದಾವೆ ಹತ್ತು ದೇಶಗಳು ಇಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾವೆ ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳಲ್ಲಿ ನಮ್ಮ ಒಂದು ಭಾರತ ಕೂಡ ಒಂದಾಗಿದೆ ಪ್ರೆಸೆಂಟಾಗಿ ಭಾರತವು ಕೂಡ ಕೂಡ ಕೇಳ್ತಾ ಇದೆ ನಮಗೂ ಕೂಡ ಪರ್ಮನೆಂಟ್ ಮೆಂಬರ್ನ ಒಂದು ಅಧಿಕಾರವನ್ನು ಕೊಡಿ ಅಂತ ಹಾಗಾದರೆ ಇಲ್ಲಿ ಪ ಐದು ಪರ್ಮನೆಂಟ್ ಮೆಂಬರ್ಸ್ಗಳು ಏನಿದ್ದಾವೆ ಅದನ್ನು ನೋಡ್ಕೊಳ್ಳೋಣ ಇಲ್ಲಿ ಐದು ಪರ್ಮನೆಂಟ್ ಮೆಂಬರ್ಗಳು ಯಾವ್ಯಾವು ಅಂತ ಅಂದರೆ ಯು ಕೆ ಯು ಎಸ್ ಎ ಯು ಕೆ ಯು ಎಸ್ ಎ ಫ್ರಾನ್ಸ್ ಯು ಕೆ ಯು ಎಸ್ ಎ ಫ್ರಾನ್ಸ್ ಚೀನಾ ರಷ್ಯಾ ಚೀನಾ ರಷ್ಯಾ ಟೋಟಲ್ ನೋಡಿ ಇಲ್ಲಿ ಯು ಕೆ ಯು ಎಸ್ ಎ ಫ್ರಾನ್ಸ್ ನೋಡಿ ಚೀನಾ ಫ್ರಾನ್ಸ್ ರಷ್ಯಾ ಯು ಕೆ ಯು ಎಸ್ ಎ ಟೋಟಲ್ ಆಗಿ ಐದು ದೇಶಗಳು ಈ ಐದು ದೇಶಗಳು ಖಾಯಂ ಭದ್ರತಾ ಏನು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಒಂದು ಭದ್ರತಾ ಮಂಡಳಿಯ ಒಂದು ಐದು ಖಾಯಂ ರಾಷ್ಟ್ರಗಳು ಇಲ್ಲಿ ಯು ಕೆ ಯು ಎಸ್ ಎ ಫ್ರಾನ್ಸ್ ಚೀನಾ ರಷ್ಯಾ ಓಕೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ರನ್ ಫಾರ್ ಸನ್ ಮ್ಯಾರಥಾನ್ ಇದನ್ನು ಇತ್ತೀಚಿಗೆ ಯಾವ ಸಚಿವಾಲಯ ಆಯೋಜನೆ ಮಾಡಿತ್ತು ಅಂತ ರನ್ ಫಾರ್ ಸನ್ ಮ್ಯಾರಥಾನ್ ಎಂಬಕ್ಕಂಥ ಒಂದು ಮ್ಯಾರಥಾನನ್ನು ಇತ್ತೀಚೆಗೆ ಯಾವ ಇಲ್ಲಿ ಸಚಿವಾಲಯ ಆಯೋಜನೆ ಮಾಡಿತ್ತು ಅಂತ ಕೇಳಿದರೆ ಇಲ್ಲಿ ರನ್ ಫಾರ್ ಸನ್ ಮ್ಯಾರಥಾನನ್ನು ಇತ್ತೀಚೆಗೆ ಇಲ್ಲಿ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂಧನ ಸಚಿವಾಲಯ ಇಲ್ಲಿ ಏನು ಇದನ್ನು ಮಾಡಿತ್ತು ಇಂಧನ ಸಚಿವಾಲಯ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ಭೂಕರ್ ಪ್ರಶಸ್ತಿ ವಿಜೇತರಿಗೆ ನಗದು ಪ್ರಶಸ್ತಿ ಎಷ್ಟು ಭೂಕರ್ ಪ್ರಶಸ್ತಿ ವಿಜೇತರಿಗೆ ನಗದು ಪ್ರಶಸ್ತಿ ಇಲ್ಲಿ ಎಷ್ಟು ಅಂತ ಕೇಳಿದರೆ ಭೂಕರ್ ಪ್ರಶಸ್ತಿ ವಿಜೇತರಿಗೆ ಇಲ್ಲಿ ಐನೂ ಐದು ಐವತ್ತು ಸಾವಿರ ಇಲ್ಲಿ ಏನು ಪ ಪೌಂಡ್ಗಳು ಇಲ್ಲಿ ನಗದು ಪ್ರಶಸ್ತಿ ಕೊಟ್ಟಿರ್ತಾರೆ ಭೂಕರ್ ಪ್ರಶಸ್ತಿ ವಿಜೇತರಿಗೆ ಐವತ್ತು ಸಾವಿರ ಪೌಂಡ್ಗಳು ಇಲ್ಲಿ ನಗದು ಪ್ರಶಸ್ತಿಯನ್ನು ಕೊಡ್ತಾರೆ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಅದೇ ರೀತಿ ಮುಂದಿನ ಪ್ರಶ್ನೆ ಚೀನಾಬ್ ಕಣಿವೆ ಚೀನಾಬ್ ಕಣಿವೆ ಎಂಬಕ್ಕಂಥದ್ದು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ ಚೀನಾಬ್ ಎಂಬತಕ್ಕಂಥ ಒಂದು ಕಣಿವೆ ಝೇಲಂ ಚೀನಾಬ್ ರಾವಿ ಸಟ್ಲೆಸ್ ಬಿಯಾಸ್ ಇವೆಲ್ಲವೂ ಕೂಡ ಸಿಂಧೂ ನದಿಯ ಒಂದು ಉಪನದಿಗಳಾಗಿರ್ತವೆ ಈ ಒಂದು ಏನು ಚೀನಾಬ್ ನದಿ ಏನಿದೆ ಏನು ಚೀನಾಬ್ ನದಿ ಏನಿದೆ ಚೀನಾಬ್ ಕಣಿವೆಯು ಭಾರತದ ಯಾವ ಭಾಗದಲ್ಲಿ ಪ್ರಾಥಮಿಕವಾಗಿ ನೆಲೆಗೊಂಡಿದೆ ಅಂತ ಕೇಳಿದರೆ ಚೀನಾಬ್ ಕೂಡ ಜಮ್ಮು ಕಾಶ್ಮೀರದಲ್ಲಿ ಕಂಡು ಆಪ್ಷನ್ ಎ ಉತ್ತರ ಆಪ್ಷನ್ ಎ ಇಲ್ಲಿ ಉತ್ತರ ಆಗಿದೆ ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ರೋಗ ನೀರಿನಿಂದ ಉಂಟಾಗೋದಿಲ್ಲ ಅಂತ ಕೇಳಿದರೆ ಕಾಲರ ಟೈಫಾಯ್ಡ್ ಯಾವುದೂ ಅಲ್ಲ ಮತ್ತು ಅಸ್ತಮ ಅಂತ ಕೊಟ್ಟಿದ್ದಾರೆ ನೋಡಿ ಅಸ್ತಮ ಎಂಬತಕ್ಕಂಥದ್ದು ಏನಿದೆ ಇದು ನೀರಿನಿಂದ ಉಂಟಾಗೋದಿಲ್ಲ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಕಾಲರ ಕೂಡ ನೀರಿನಿಂದ ಉಂಟಾಗ್ತದೆ ಟೈಫಾಯ್ಡ್ ಕೂಡ ಉಂಟಾಗ್ತದೆ ಆಪ್ಷನ್ ಬಿ ಅಸ್ತಮಾ ಎಂಬಕ್ಕಂಥದ್ದು ನೀರಿನಿಂದ ಉಂಟಾಗೋದಿಲ್ಲ ಹಾಗಾಗಿ ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ ಅದೇ ರೀತಿ ಕೊನೆಯ ಒಂದು ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಅಲ್ಲ ಅಂತ ಕೆಟ್ಟಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಅಲ್ಲ ಅಂತ ನೋಡಿ ಅಂತಾರಾಷ್ಟ್ರೀಯ ಮತ್ತು ಶಾಂತಿ ಮತ್ತು ಭದ್ರತೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿಯನ್ನು ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಏನು ಮುಖ್ಯ ಉದ್ದೇಶ ಆಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು ಕೂಡ ಉದ್ದೇಶ ಆಗಿದೆ ಮಾನವ ಹಕ್ಕುಗಳನ್ನು ಎತ್ತಿ ಹಿಡಿಯುವುದು ಕೂಡ ಇಲ್ಲಿ ಉದ್ದೇಶ ಆಗಿದೆ ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಣ ಮಾಡೋದು ವರ್ಲ್ಡ್ ಟ್ರೇಡನ್ನು ಇಲ್ಲಿ ನಿಯಂತ್ರಣ ಮಾಡೋದು ಇಲ್ಲಿ ವರ್ಲ್ಡ್ ಏನು ಯುನೈಟೆಡ್ ನೇಷನ್ನ ಒಂದು ಏನು ಉದ್ದೇಶ ಅಲ್ಲ ಹಾಗಾಗಿ ಆಪ್ಷನ್ ಡಿ ಸರಿಯೋದು ಉತ್ತರ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಂತ್ರಣ ಮಾಡ್ತಕ್ಕಂಥದ್ದನ್ನು ಇದು ವಿಶ್ವ ಸಂಸ್ಥೆ ಮಾಡೋದಿಲ್ಲ ಅದಕ್ಕೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮಾಡ್ತದೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಓಕೆ ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಅದ ನಂತರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಒಂದು ತರಗತಿಗಳು ಆಗಿ ಇದು ಹದಿನಾರನೇ ತರಗತಿಯಾಗಿದೆ ಹಿಂದಿನ ಒಂದು ತರಗತಿಗಳನ್ನು ಕೂಡ ಎಲ್ಲರೂ ಕೂಡ ನೋಡ್ಕೊಳ್ತಾ ಹೋಗಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ